ಗುಂಡ್ಲುಪೇಟೆ ತಾಲೂಕಿನ ಶಿಂಡನಪುರ ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಗ್ರಾಮ ಪಂಚಾಯತಿ ಕುಂದುಕೊರತೆ ಸಭೆಯಲ್ಲಿ ಗ್ರಾಮಸ್ಥರು ಪಿಡಿಒ ವಿಜಯ ಅವರ ಮೇಲೆ ಆರೋಪಗಳ ಸುರಿಮಳೆಗೈದಿದ್ದಾರೆ. ಗ್ರಾಮದಲ್ಲಿ ನಡೆಯುತ್ತಿರುವ ಗ್ರಾಮಸಭೆ, ಗ್ರಾಮಸಭೆಗೆ ಆಗಮಿಸಿರುವ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಕಡೆಯಾದರೆ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಧಿಕ್ಕಾರ ಎಂದು ಕೂಗುತ್ತಿರುವ ಗ್ರಾಮಸ್ಥರು ಎಷ್ಟೆಲ್ಲಾ ದೃಶ್ಯ ಕಂಡುಬಂದಿದ್ದು ಗುಂಡ್ಲುಪೇಟೆ ತಾಲೂಕಿನ ಶಿಂಡನಪುರ ಗ್ರಾಮ ಪಂಚಾಯಿತಿಯಲ್ಲಿ. ಹೌದು, ಪಂಚಾಯಿತಿ ಮಟ್ಟದಲ್ಲಿ ಕರೆದಿದ್ದ ಗ್ರಾಮ ಪಂಚಾಯಿತಿ ಕುಂದುಕೊರತೆ ಸಭೆಯಲ್ಲಿ ಸಿಇಒ ಅವರ ಅನುಪಸ್ಥಿತಿಯಲ್ಲಿ ಸಭೆ ನಡೆದದ್ದು. ಗ್ರಾಮಸ್ಥರು ಪಿಡಿಒ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ಅಸಲಿಗೆ ಇಲ್ಲಿ ಏನಾಯಿತು ಅಂದರೆ, ಶಿಂಡನಪುರ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ. ಗ್ರಾಮಗಳ ಹೆಸರಿನಲ್ಲಿ ಇಲ್ಲಿನ ಪಿಡಿಒ ಅಭಿವೃದ್ಧಿ ಆಗ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಿಡಿಒ ವಿಜಯ ಅವರು ಕೇವಲ 8 ತಿಂಗಳಲ್ಲಿ 15 ಲಕ್ಷಕ್ಕೂ ಹೆಚ್ಚು ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಫಲವಾಗಿದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಶಿಂಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಶಿಂಡನಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರು ಹೆಚ್ಚು ಕಡಿಮೆ ಶಿಂಡನಪುರ ಗ್ರಾಮ ಪಂಚಾಯಿತಿಗೆ ಬಂದು 8 ತಿಂಗಳಾಗಿದೆ. 8 ತಿಂಗಳಿಂದ ಯಾವುದೇ ಜನಗಳಿಗೆ ಸರಿಯಾದ ರೀತಿ ಒಂದು ರೆಸ್ಪಾನ್ಸ್ ಕೊಡಲ್ಲ, ಮತ್ತು ಯಾವುದೇ ವಿಧವಾದ ಕೆಲಸ ಕಾರ್ಯಗಳು ಜನಗಳದ್ದು ನಡೀತಾ ಇಲ್ಲ. ಮತ್ತು ಇವರು ಯಾವುದೇ ನಿರ್ಧಾರ ತಗೊಂಡ್ರು ಏಕಪಕ್ಷೀಯವಾಗಿ ನಿರ್ಧಾರ ತಗೋತಾರೆ. ಮತ್ತು ಯಾವುದೇ ವಿಚಾರಗಳನ್ನು ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೂ ಹೇಳಲ್ಲ, ಯಾವುದೇ ಬೋರ್ಡ್ ತೀರ್ಮಾನನೂ ಸಹ ತಗೊಂಡಿಲ್ಲ. ಹೆಚ್ಚು ಕಡಿಮೆ 8 ತಿಂಗಳಿಂದ 15 ಲಕ್ಷಕ್ಕಿಂತ ಹೆಚ್ಚಾಗಿ ಅಕ್ರಮ ನಡೆದಿದೆ ನಮ್ಮ ಪಂಚಾಯತಿನಲ್ಲಿ. ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಸೇರಿ ಇಒಗೆ ಕಂಪ್ಲೇಂಟ್ ಮಾಡಿದಾಗ ಇಒ ಅವರು ಸಹ ಒಂದು ಟೀಮನ್ನು ಕಳಿಸಿದರು. ಆ ಟೀಮ್ನಲ್ಲೂ ಸಹ ಇದ್ದಾಗಲೂ ಸಹ ಅವರುಗಳ ಎದುರಿಗೇನೆ ಈ ಅಕ್ರಮ ನಡೆದಿರೋದು ಸಾಬೀತಾಗಿದೆ. ಜೊತೆಗೆ ಈ ಪಿಡಿಒ ಅವರು ತಮ್ಮ ಅಕ್ರಮನ ಮುಚ್ಚಾಕಕ್ಕೆ ಕಳ್ಳ ಬಿಲ್ಲುಗಳು ಮಾಡಿದ್ದಾರೆ. ಯಾವುದೇ ಫೈಲ್ನಲ್ಲೂ ಫೋಟೋಗಳಿಲ್ಲ, ಮತ್ತು ಡೇಟ್ ಇಲ್ಲ, ಅದನ್ನ ತಾವೇ ಒಂದು ಕ್ರಿಯೇಟ್ ಮಾಡಿ. ಜೊತೆಗೆ ಇವರು ಎರಡೆರಡು ಒಂದು ನಡಾವಳಿನ ಬರೆದಿದ್ದಾರೆ. ಆ ನಡಾವಳಿನೂ ಸಹ ಅವರು ಅಧಿಕಾರಿಗಳು ಬಂದಿದ್ದಾಗ ಸಿಕ್ತು. ಇವರೇ ಒಂದು ಫೇಕ್ ನಡಾವಳಿ ಒಂದು ಕ್ರಿಯೇಟ್ ಮಾಡಿದರು. ಎಷ್ಟೆಲ್ಲ ಆರೋಪಗಳನ್ನು ಗ್ರಾಮಸ್ಥರು ಮಾಡ್ತಿದ್ರು, ಸಭೆಯಲ್ಲಿ ಹಾಜರಿದ್ದ ಪಿಡಿಒ ವಿಜಯ ಅವರು ಮಾತ್ರ ಯಾವುದೇ ಸಮಜಾಯಿಷಿಯನ್ನು ನೀಡದೆ ಮೌನ ವಹಿಸಿದ್ದು ಗ್ರಾಮಸ್ಥರ ಆರೋಪಗಳಿಗೆ ಪುಷ್ಟಿ ನೀಡಿದಂತಿತ್ತು. ಸರ್ಕಾರದ ಅನುದಾನವನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದ್ದ ಅಧಿಕಾರಿಗಳೇ ಈ ರೀತಿ ಸ್ವ ಅಭಿವೃದ್ಧಿಗೆ ಇಳಿದರೆ ಜನರ ಕಲ್ಯಾಣ ಹೇಗೆ ಸಾಧ್ಯ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಏನಾದರೂ ಕೂಡ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ.